ನಾವ್ ಯಾವಾಗ್ಲೂ ಮಂಚಿನ ಕೆಳಗಡೆ ಮಂಚಿನ ಬೆಲೆ ಮಾತ್ರ ಇರೋದು ಅಂತೀರಾ? ಅಬ್ಬಬ್ಬ, ಅವನ ಗುಂಗುರು ಕೂದ್ಲು ನೋಡು, ತಲೆ ಕೂದ್ಲು. ನಾನು ಬ್ಯಾಡ್, ಅಷ್ಟೇ ಕಟ್ ಮಾಡ್ಬಿಡಿ. ಇವ್ರ ಮದುವೆ ಆಗಿದೆ ಅಂತ ಹೇಳಕ್ಕೆ ಅವರು ರಾತ್ರಿ ಕಷ್ಟ ಪಡುವಂತಿರೋದು. ನಾನು ನಾನೊಂದು ಆನೆ ಚಿತ್ರ ನೋಡಿದೆ, ಆಮೇಲೆ ಆನೆ ಅಲ್ಲ ಅಂತ ಗೊತ್ತಾಯ್ತು. ಹುಡುಗಿರ ಹಾಸ್ಟೆಲ್ಗೆ ಹೋಗಿದ್ದೀರಾ? ಏನ್ರಿ ಅಂತ ಆಫರ್ ಸಿಗ್ತದ? ಅಬ್ಬಬ್ಬಾ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI, ನಾನು ಆಂಕರ್ ರಂಗನಾಥ್ ಗೌಡ. ಕನ್ನಡ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಸಿನಿಮಾಗಳು ಬರುತ್ತೆ, ಬಟ್ ಆದ್ರೆ ಈ ಒಂದು ಟೈಟಲ್ ಸಿಕ್ಕಾಪಡೆ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಒಂದು ಸಖತ್ತಾಗಿರೋ ಹುಡುಗಿನ ನೋಡಿದ ತಕ್ಷಣ ಹುಡುಗರು ಏನಂತ ಹೇಳ್ತಾರೆ, ಅಬ್ಬಬ್ಬಾ ಏನ್ ಸಖತ್ತಾಗವಳೆ ಗುರು ಅಂತ ಹೇಳಿ ಹೇಳ್ತಾರೆ. ಎಸ್, ಯಾಕೆ ಅಬ್ಬಬ್ಬಾ ಅಂತ ಹೇಳ್ತಾ ಇದ್ರೆ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಇವಾಗ. ವೆಲ್, ಅಬ್ಬಬ್ಬಾ ಟೀಮ್ ನಮ್ ಜೊತೆಗಿದ್ರೆ, ಸೊ ಇವರನ್ನು ಕೂಡ ತುಂಬಾ ಸಖತ್ತಾಗಿದ್ದಾರೆ ನೋಡೋದಕ್ಕೆ. ಯಾರ ಬಗ್ಗೆ ಅಂತ ಹೇಳಿ ಕೇಳ್ತಾ ಇರ್ತೀರಾ. ಸೊ ಇವ್ರನ್ನ ನೋಡಿದ್ರೆ ದೃಷ್ಟಿಬುಟ್ನ ಇಡಬೇಕು ಅಂತ ಹೇಳುತ್ತೆ, ಎಲ್ರಿಗೂ ಕೂಡ ಮನ್ಸಾಗುತ್ತೆ. ಬಟ್ ಯಾಕೆ ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಕೇಳಿದ್ರೆ, ಉಡುಪಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಎಸ್, ಸೊ ವೆಲ್ಕಮ್, ವಿ ವೆಲ್ಕಮ್ ಅಮೃತ ಯಂಗ್ ಅವರನ್ನ, ಸ್ವಾಗತ ಕೊಡ್ತಾ ಇದ್ದೀನಿ. ನಮಸ್ಕಾರ, ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು? ಎಸ್, ಆರಾಮಾಗಿದ್ದೀನಿ. ಅಂಡ್ ಎಡಗೈ ತುಂಬಾನೇ ಸಮಸ್ಯೆ ಕೊಟ್ಟಿದೆ, ಸೊ ಹಾಗಾಗಿ ಅದಕ್ಕೆ ಒಂದ್ ಸ್ವಲ್ಪ ಫುಲ್ ಸ್ಟಾಪ್ ನ ಇಟ್ಬಿಟ್ಟು ಅದ್ರ ಜೊತೆಗೆ ಅನ್ ಆಂಕರ್ ಆಕ್ಟರ್, ಸೊ ಅವನು ಕೂಡ ವೆಲ್ಕಮ್ ಮಾಡೋಣ. ದ ವೆರಿ ಫೇಮಸ್ ಲಿಖಿತ್ ಶೆಟ್ಟಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ಆರಾಮ್ ಸರ್, ನೀವು? ಎಸ್, ಆರಾಮಾಗಿದ್ದೀನಿ. ಅಂಡ್ ಜನರನ್ನ ನಗಿಸ್ಬೇಕು ಅಂತ ಹೇಳಿದ್ರೆ, ಅವ್ರನ್ನ ಅವರು ಟ್ರೋಲ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತದ್ದು ಗಿಚ್ಚಿ ಗಿಳಿ ಗಿಳಿ ಶೋ ನಲ್ಲಿ ಬಂದು ಎಲ್ಲರೂ ಕೂಡ ನಗಿಸಿದ್ದಾರೆ. ಸೊ ಧನು ಆಚಾರ ಅವರು ನಮ್ ಜೊತೆಗಿದ್ದಾರೆ, ನಮಸ್ಕಾರ. ಥ್ಯಾಂಕ್ ಯು. ರೀಲ್ಸ್ ರೀಲ್ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ನೀವಲ್ವಾ? ರೀಲ್ಸ್ ಮಾಡಿದ್ರೆ ಮಾಡಿದ್ರೆ ಓಕೆ, ಬಿಡೋದ್ರಲ್ಲಿ. ಎಸ್, ವೆಲ್, ಸೊ ಮೂರು ಜನಕ್ಕೂ ಕೂಡ ಕೇಳ್ಬೇಕು, ಹೌ ಎಕ್ಸೈಟೆಡ್ ಆರ್ ಯು ಅಬ್ಬಬ್ಬಾ ಸಿನಿಮಾಗೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ ನಂಗೆ, ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಭಯ ಇದೆ. ಭಯ ಇದೆಯಾ? ಹೇಗೆ ಕಾಣಿಸ್ಕೋತೀನಿ, ಅದನ್ನ ನೋಡಿದ ನಂತರ ಅವ್ರು ಏನ್ ಹೇಳ್ತಾರೆ, ಆಡಿಯನ್ಸ್ ರಿಯಾಕ್ಷನ್ ಏನಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಕ್ಯೂರಿಯಾಸಿಟಿ ಜೊತೆ ಭಯ. ಓಕೆ, ವೆಲ್, ಸೊ ನಿಮಗೆ ಒಂದು ಹೊಸ ಪ್ರಯತ್ನಗಳನ್ನ ನೀವು ಇಂಡಸ್ಟ್ರಿನಲ್ಲಿ ಮಾಡ್ಕೊಂತಾ ಬರ್ತಾ ಇದ್ದೀರಾ, ಅಂದ್ರೆ ಲೈಕ್ ಫ್ಯಾಮಿಲಿ ಪ್ಯಾಕಲ್ ಆಗಿರ್ಬೋದು ಅಥವಾ ಸಂಕಷ್ಟಾರ ಗಣಪತಿ, ಸೊ ಅಂದ್ರೆ ಲೈಕ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ, ಬಟ್ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಸೊ ವೈ ಅಬ್ಬಬ್ಬಾ ಅಂತ ಹೇಳಿ ಕೇಳಿದ್ರೆ ಯಾಕೆ? ಸೊ ನೀವು ಹೇಳಿದಂಗೆ ನಾನು ಬೇರೆ ಬೇರೆ ರೀತಿ ಜಾನರ್ ಆಫ್ ಫಿಲ್ಮ್ಸ್, ಜಾನರ್ ಆಕ್ಚುಲಿ ಸಿಮಿಲರ್ ಟ್ರೈ ಮಾಡ್ತಾ ಇರೋದು, ಬಟ್ ಡಿಫ್ರೆಂಟ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನನಗೆ ಪರ್ಸನಲಿನೂ ಇಷ್ಟ. ನಾನು ಒಂದು ಸಿನಿಮಾದ ಟ್ರೇಲರ್ ಅಥವಾ ಸಿನಿಮಾ ನೋಡ್ಬೇಕಾದ್ರೆ ಏನಾದರೂ ಒಂದು ಪಂಚ್ ಅಥವಾ USP ಇದೆ ಅಂತ ಅನ್ಸಿದ್ರೆ ಮಾತ್ರ ನಾನು ಸಿನಿಮಾ ನೋಡೋದು, ಬೀಟ್ ಆಕ್ಷನ್ ಕಾಮಿಡಿ. ಅದಕ್ಕೋಸ್ಕರ ನಾನು ಕೂಡ ಮಾಡುವಂಥ ಸಿನಿಮಾಗಳಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಎಲಿಮೆಂಟ್ ಇರಬೇಕು, ರೆಗ್ಯುಲರ್ ಸ್ಟೋರಿ ಲೈನ್ ಅಥವಾ ಪ್ಲಾಟ್ ಲೈನ್ ಇಂದ ಅಂತ ಅದಕ್ಕೋಸ್ಕರ ಮಾಡ್ತೇವೆ. ಓಕೆ, ಅಂಡ್ ಅಮೃತ ಅವರಿಗೆ ದಿಸ್ ಇಸ್ ಸಮಥಿಂಗ್ ನ್ಯೂ, ಅಂದ್ರೆ ಲೈಕ್ ಕಾಲೇಜ್ ಲೈಫ್ಗೆ ಎಂಟ್ರಿ ಆಗ್ಬಿಟ್ಟು ಹಾಸ್ಟೆಲ್ ಲೈಫ್, ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಫಾರ್ ಯು. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ರೆ, ಅಂಡ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಮೂವಿನಲ್ಲಿ? ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಯಾವತ್ತು ಇಷ್ಟು ಅಂದ್ರೆ ಯೂಶ್ವಲಿ ಎರಡು ಹೀರೋಯಿನ್ ಸಿನಿಮಾಗಳಿರುತ್ತೆ, ಬಟ್ ಒಂದು ಹೀರೋಯಿನ್ಗೆ ನಾಲ್ಕು ಹೀರೋಗಳ ಸಿನಿಮಾ ಐ ಥಿಂಕ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ತುಂಬಾನೇ ಖುಷಿ ಇದೆ, ಬಟ್ ಲೀಡ್ ಹೀರೋ ಇವರೇ, ಅದನ್ನು ಹೇಳ್ಬಿಡ್ತೀನಿ, ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಕನ್ಫ್ಯೂಸ್ ಮಾಡಬಹುದಾಗಿತ್ತು, ಬಟ್ ಓಕೆ. ಸೆಕೆಂಡ್ ಹೀರೋ ನಾನು, ಥರ್ಡ್ ಹೀರೋ ತಾಂಡವ. ಅವ್ರು ಬರ್ತಾರೆ, ನಾನೇ ಫಸ್ಟ್ ಹೀರೋ. ಓಕೆ, ಸೊ ಯಾವತ್ತಾರು ಹುಡುಗರು ಹಾಸ್ಟೆಲ್ ಅಲ್ಲಿ ಏನಿರುತ್ತೆ ಅಂತ ಎಣಿಕ್ಬಿಟ್ಟು ನೋಡಿದ್ರ ನೀವು ರಿಯಲ್ ಲೈಫ್ ನಲ್ಲಿ? ಇಲ್ಲ ಇಲ್ಲ, ಆಕ್ಚುಲಿ ನನಗೆ ತುಂಬಾನೇ ಇಷ್ಟ ಆಯ್ತು, ಒಂದ್ಸತಿ ಯಾವಾಗದಾದ್ರೂ ಹೋಗಿ ನೋಡ್ಬೇಕು ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಆ ಏಜ್ ದಾಟ್ ಬಿಟ್ಟಿದ್ವಿ ಹಾಸ್ಟೆಲ್ಗೆ ಹೋಗೋದು ಇವಾಗ, ಬಟ್ ತುಂಬಾನೇ ಖುಷಿ ಆಯ್ತು, ಸಖತ್ ಮಜಾ ಮಾಡಿದೆ ಹಾಸ್ಟೆಲ್ ಅಲ್ಲಿ. ಅಂಡ್ ಆಲ್ಸೋ ನನ್ನ ಪಾತ್ರ ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಹೆಡೆಡ್ ಹುಡುಗಿ, ಸೊ ಅವಳಿಗೆ ಇಷ್ಟ ಆಗಿದ್ ಬೇಕು, ಸಿಕ್ಕಾಪಡೆ ಈಗೋ ಜಾಸ್ತಿ, ಸೊ ಸಿಕ್ಕಾಪಡೆ ಕ್ಲೀನು. ಸೊ ಆ ಥರ ಒಂದು ಹುಡುಗಿ ಹಾಸ್ಟೆಲಲ್ಲಿ ನಾಲ್ಕು ಜನ ಹುಡುಗರ ಮಧ್ಯೆ ಹೆಂಗೆ ಸರ್ವೈವ್ ಆಗ್ತಾಳೆ ಅನ್ನೋದೇ ಸಿನಿಮಾ. ನನಗೆ ಈ ಸ್ಟೋರಿ ಹೇಳಿದಾಗ್ಲೂ ತುಂಬ ಫ್ರೆಶ್ ಅನಿಸ್ತು. ಆ್ಯಂಡ್ ಆಲ್ಸೋ ನಾನು ಯಾವತ್ತೂ ಈ ಥರ ಸಿನಿಮಾಗಳು ಮಾಡಿರಲಿಲ್ಲ. ಆ್ಯಂಡ್ ಈ ಕಥೆಯಲ್ಲಿ ನನಗೆ ಟೈಟಲ್ ಹೇಳ್ದಂಗೆ ಎಲ್ಲ ಥರ ಎಲಿಮೆಂಟ್ಸು ಇದೆ ಅಂತ ಅನಿಸ್ತು. ಇಮೋಷನ್ ಇದೆ, ಒಂದು ಹಾರರ್ ಇದೆ, ಒಂದು ಲವ್ ಸ್ಟೋರಿ ಇದೆ, ಒಂದು ಎಲ್ಲ ಥರ ಇಮೋಷನ್ಸು ಇಟ್ಕೊಂಡಿರುವಂತಹ ಸಿನಿಮಾ. ಆ್ಯಂಡ್ ಆಲ್ಸೋ ಆ ನನಗೆ ಚೈತನ್ಯ ಅಂತ ಅಂದ್ರೆ ನಮಗೆ ಆ ದಿನಗಳು ನೆನಪು. ಸೊ ಅವರೊಂದು ಗ್ಯಾಂಗ್ಸ್ಟರ್ ಮೂವಿ ಮಾಡ್ಬಿಟ್ಟು ಈ ರೇಂಜ್ಗೆ ಕಥೆನ ಫ್ಲಿಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಲೈಕ್ ಒಂಥರ ಡಿಫ್ರೆಂಟ್ ಸೈಡ್ ಆಲ್ ಟುಗೆದರ್ ಅಂತಾನೆ ಹೇಳ್ಬೋದು. ಹೌದು ಹೌದು, ಅದು ಅದರದ್ದು ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು, ಎಷ್ಟು ಚೆನ್ನಾಗಿ ಈ ಸಿನಿಮಾನ ಮಾಡ್ತಾರೆ ಅಂತ. ಸೊ ಆಲ್ಸೋ KM ಚೈತನ್ಯ ಅವರು ಒನ್ ಆಫ್ ದ ಮೇನ್ ರೀಸನ್ಸ್ ಯಾಕೆ ನಾನು ಅಬ್ಬಬ್ಬಾ ಮಾಡೋದಕ್ಕೆ.
ಓಕೆ, ಅಂಡ್ ನಿಮಗೆ ಹೊಸ ಹೊಸ ಪ್ರಯತ್ನಗಳು ಇಷ್ಟ ಆಗುತ್ತೆ ಅಂತ ಹೇಳಿದ್ರಿ, ಬಟ್ ಇದು ಸೇಮ್ ಲೈಕ್ ಇವಾಗ ಕಾಲೇಜ್ ಸ್ಟೋರಿ ಅಂತ ಹೇಳಿದ್ರೆ ಕಿರಿಕ್ ಪಾರ್ಟಿ ಆಲ್ರೆಡಿ ಬಂದಿತ್ತು, ಅಂಡ್ ಹಾಸ್ಟೆಲ್ ಅಂತ ಹೇಳಿದ ನೆನಪಾಗಿದ ತಕ್ಷಣ ನಮಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಸೊ ಕ್ಯಾನ್ ದಿಸ್ ಬಿ ಅ ಕಾಂಬಿನೇಷನ್ ಆಫ್ ಬೋತ್ ಅಂತ ಅನ್ಸುತ್ತಾ, ಇಲ್ಲ ಅಂದ್ರೆ ಬೇರೆ ತರ ಏನಾದ್ರೂ ಇದೆಯಾ? ಜಸ್ಟ್ ಲೈಕ್ ಲವ್ ಸ್ಟೋರೀಸ್, ಎಲ್ಲ ಸಿನಿಮಾಲ್ಲೂ ಯಾವ ರೀತಿ ಲವ್ ಸ್ಟೋರಿಗಳು ವಿಭಿನ್ನವಾಗಿ ಬೇರೆ ಇರುತ್ತೆ, ಅದೇ ತರ ನಮ್ಮ ಹಾಸ್ಟೆಲ್ ಸ್ಟೋರಿನೂ ಬೇರೆ ಇದೆ. ಹಾಸ್ಟೆಲ್ ಹುಡುಗರು ಕಂಪೇರ್ ಮಾಡಂಗಿಲ್ಲ, ಕಿರಿಕ್ ಪಾರ್ಟಿಗೂ ಕಂಪೇರ್ ಮಾಡಂಗಿಲ್ಲ, ಇದು ಒಂಥರ ಡಿಫ್ರೆಂಟ್ ಕಾಂಟೆಂಟ್ ಆಲ್ ಟುಗೆದರ್. ಓಕೆ, ಸೊ ಸೆಟ್ ಅಲ್ಲಿ ಎಷ್ಟು ರೀಲ್ಸ್ ಮಾಡಿದ್ರಿ ನೀವು? ಹಾಗಾದ್ರೆ ಸೆಟ್ ಅಲ್ಲಿ ರೀಲ್ಸ್ ಮಾಡಿಲ್ಲ. ನನ್ ಟೆನ್ಷನ್ ಆಗ್ತಿತ್ತು ಡೈಲಾಗ್ ಅಷ್ಟು ಕೊಟ್ಟಾಗ. ನನ್ ಅಂದ್ರೆ ನಾನೀಗ ಅಂದ್ರೆ ಫಸ್ಟ್ ಪ್ರಿಪೇರ್ ಆಗ್ತೀನಿ ಅಂದ್ರೆ ಕ್ಯಾರೆಕ್ಟರ್ ಆಗಿ ಬರ್ಬೇಕಲ್ಲ, ಪರಕಾಯ ಪ್ರವೇಶ ಮಾಡ್ಬೇಕಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತೀನಿ. ಅದು ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಈ ಲೈಟ್ ಎಲ್ಲ ಬಿದ್ದಾಗ ಡೈಲಾಗ್ ಎಲ್ಲ ಮರ್ತೋಗುತ್ತೆ. ಹಾಗಾದಾಗ ಆ ಟೆನ್ಷನ್ ಅಲ್ಲಿ ರೀಲ್ಸ್ ಅದರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿಲ್ಲ, ಬರೀ ಆಕ್ಟಿಂಗ್ 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 ಅಂತ. ಅಂಡ್ ಇಬ್ರು ಹೇಳ್ಬೇಕು ಅವ್ರಿಗೆ ಡಾರ್ಕ್ ಸರ್ಕಲ್ ಇದೆ, ನಾನು ಕಷ್ಟಜೀವಿ ಆಯ್ತು. ಅದಕ್ಕೆ ಸ್ಟ್ರೆಸ್ ಮದುವೆ ಆಗಿದೆ ಅಂತ ಹೇಳಕ್ಕೆ ಅವರು ರಾತ್ರಿ ಕಷ್ಟ ಪಡುವಂತ ಎಲ್ಲ ಸೇರಿ ನನ್ನ ಊಟ ಹಾಕ್ಬಿಡಿ, ನನ್ ಬಿಡ ಕೈ ಹಾಕ್ಬೇಡಿ ಅಂತ ಹೇಳ್ತಾ ಇದಾರೆ ಅವರು. ಎಸ್, ಸೊ ಸ್ಯಾಂಡಲ್ವುಡ್ ಇಸ್ ಲೈಕ್ ಒಂಥರ ವೆಲ್ಕಮಿಂಗ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಅಂಡ್ ಈ ಮೂವಿನಲ್ಲಿ ನಾಲ್ಕು ಜನ ಹೀರೋಗಳಿದ್ದೀರಾ, ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕು ಜನಕ್ಕೂ ಕಾಂಪಿಟೇಷನ್ ಇವ್ರನ್ನ ಪಟಾಯಿಸ್ಕೊಳ್ಳೋದಕ್ಕೆ ಹೇಗೆ ಅಂತ. ಹೌದು, ಒಂದು ರೀತಿ ಆ ಥರನೇ. ಸೊ ಇವರು ಯಾವುದೋ ಒಂದು ಕಾರಣದಿಂದ ನಾನು ಪ್ಯಾಡು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಇವ್ರನ್ನ ನನ್ನ ಹಾಸ್ಟೆಲ್ ಕರ್ಕೊಂಬರ್ತೀನಿ. ಏನು ಕೇಳ್ದೆ, ಏನಕ್ಕೆ ಯಾಕೆ ಎಲ್ಲ ಏನು ಕೇಳಲ್ಲ. ಇವ್ರು ಏನೋ ಒಂದು ಹೇಳ್ತಾರೆ, ಅದಕ್ಕೋಸ್ಕರ ನಾನು ಒಪ್ಕೊಂಡು ಭಯ ಪಡ್ಕೊಂಡು ಇವ್ರು ಹಾಕಿದ ಅವಾಜ್ಗೆ ನಮ್ಮ ಹಾಸ್ಟೆಲ್ ಕರ್ಕೊಂಬಂದ್ಬಿಡ್ತೀನಿ. ಅಲ್ಲಿ ನಮ್ಮ ಬಾಯ್ಸ್, ನಮ್ಮ ಜೊತೆ ಇರೋಂಥ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಫ್ ಹಾಸ್ಟೆಲ್, ಅವ್ರಿಗೂ ಒಂದು ಪ್ಲಾಟ್ ಅಲ್ಲಿ ಗೊತ್ತಾಗತ್ತೆ, ಆಮೇಲೆ ಏನೇನಾಗುತ್ತೆ ಗೊತ್ತಲ್ಲ. ಎಸ್ ಎಸ್ ಎಸ್, ಟ್ರೈಲರ್ ನೋಡಿದೀವಿ, ಟೀಸರ್ ಎಲ್ಲರಿಗೂ ಬೇಕಲ್ವ? ಎಸ್, ಟ್ರೈಲರ್ ನೋಡಿದೀವಿ, ಟೀಸರ್ ನೋಡಿದೀವಿ, ಅದ್ಭುತವಾಗಿದೆ. ಅಂಡ್ ಬಹಳ ಒಂದು ಫನ್ ಫೀಲ್ಡ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಮೂವಿ ಅಂತ ಗೊತ್ತಾಗುತ್ತೆ. ಬಟ್ ಸೆಟ್ ನಲ್ಲಿ ಇರಬೇಕಾದ್ರೆ ಹಾಸ್ಟೆಲ್ ನಲ್ಲಿ ಗೋಡೆಗಳ ಮೇಲೆ ಏನೇನೆಲ್ಲ ಬರ್ದಿದ್ರು? ಹೆಸರು ಹಾಕೋದು, ಹಾರ್ಟ್ಗೆ ಒಂದ್ ಆರೋ ಚುಚ್ಚದು, ಎರಡ್ ಹೆಸರು, ಆಮೇಲೆ ಟೀಚರ್ಸ್ ಬಗ್ಗೆ ಕೆಡ್ದಾಗ ಬರ್ದಿರೋದು ಒಂದ್ ನೋಡಿದೆ. ಆಮೇಲೆ ಆರ್ಟ್ ಡ್ರಾಯಿಂಗ್ಸ್, ಎಪಿಕ್ ಡ್ರಾಯಿಂಗ್ಸ್, ಅಡಲ್ಟ್ ಡ್ರಾಯಿಂಗ್ಸ್ ಇತ್ತು. ಆಮೇಲೆ ಅವನು ಇವನ್ಗೆ, ಇವಳು ಅವಳಿಗೆ ಅನ್ನೋದು, ಆಮೇಲೆ ಏನೇನೋ ಬಾಯ್ಸ್ ಬಿಡಿ, ಅದು ತುಂಬಾ. ಓ ಮೈ ಗಾಡ್, ನಾನೊಂದು ಆನೆ ಚಿತ್ರ ನೋಡಿದೆ, ಆಮೇಲೆ ಆನೆ ಅಲ್ಲ ಅಂತ ಗೊತ್ತಾಯ್ತು. ಹೈಲೈಟ್ ಇದ್ದಿದ್ದು ಎಸ್ ತಾಂಡವರ್ ತರ್ಡ್ ಹೀರೋ ಅಂತ ಹೇಳ್ತಾ ಇದಾರೆ. ಏ ತರ್ಡ್ ಹೀರೋ ರೀ, ಅಚ್ಚ ಕನ್ನಡದಲ್ಲಿ ಒಂದು ವರ್ಡ್ ಬರುತ್ತೆ ಮಂಗಳೂರಿನವರಿಗೆ ಗೊತ್ತಾಗಲ್ಲ ಅಷ್ಟು ಬೇಗ, ಬಟ್ ಅದು ಬಂದ್ರೆ ಫುಲ್ ಬೀಪ್ ಆಗುತ್ತೆ ತರ್ಡ್ ಹೀರೋಗೆ. ಓಕೆ, ವೆಲ್ ಊರ್ ಕಡೆವ್ರಿಗೆ ಅರ್ಥ ಆಗುತ್ತೆ ಕ್ಲೀನ್ ಆಗಿ. ಎಸ್, ಸೊ ಸೆಟ್ ನಲ್ಲಿ ಇಷ್ಟೇ ಮಜಾ ಆಯ್ತು ಅಂತ ಅನ್ಸುತ್ತೆ, ಬಿಕಾಸ್ ಹಾಸ್ಟೆಲ್ ಕಾಲೇಜ್ ಲೈಫ್. ವಾಟ್ ಇಸ್ ದಟ್ ಒನ್ ಥಿಂಗ್ ಯು ಮಿಸ್ ಇನ್ ದ ಕಾಲೇಜ್ ಲೈಫ್ ನಿಮ್ಗೆ ಕೇಳಬೇಕು ಅಂತ ಹೇಳಿದ್ರೆ? ಐ ಥಿಂಕ್ ದಿಸ್ ಫನ್. ಅಂದ್ರೆ ನಮ್ ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ನಾನು ಪ್ರತಿ ಸಲ ಈಗ ನನ್ ತಂಗಿ ಅಥವಾ ನನ್ನ ತಮ್ಮಂದ್ರ ಓದ್ಬೇಕಾದ್ರೆ ಹೇಳ್ತಾ ಇರ್ತೀವಿ, ನಮಗೆ ಅಲ್ಲಿ ಟಾರ್ಚರ್ ಅನ್ಸುತ್ತೆ. ಬಟ್ ಇವಾಗ ಬಂದಾಗ ಅದೆಲ್ಲ ಮಿಸ್ ಮಾಡ್ಕೊಳ್ತೀವಿ. ಅದು ಆ ಮೂಮೆಂಟ್ಸ್ ಇದೆಯಲ್ಲ, ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್, ಟೀಚರ್ಸ್ ಕೈಲಿ ಬೈಸ್ಕೊಳ್ಳೋದಾಗ್ಲಿ ಅಥವಾ ಏನೋ ಮಾಡಬಾರ್ದು ಮಾಡಿ ಸಿಕ್ಕಾಕೊಳ್ಳೋದಾಗ್ಲಿ, ಸೊ ಆ ಮೂಮೆಂಟ್ಸ್ನ ಲಿವ್ ಮಾಡಬೇಕು ಅನಿಸ್ತು. ಈಗ ನಂಗೆ ವಾಪಸ್ ಹೋಗ್ಬೇಕು ಅಂದ್ರೂ ಆಗಲ್ಲ, ಸಿನಿಮಾಗಳ ಮೂಲಕ ಮಾತ್ರ ನನಗೆ ಹೋಗೋಕ್ಕಾಗೋದು. ಅದೊಂದು ಫಾರ್ಚುನೇಟ್ ಅನ್ಸುತ್ತೆ, ಆ್ಯಸ್ ಆನ್ ಆ್ಯಕ್ಟರ್ ಐ ಕ್ಯಾನ್ ಎಕ್ಸ್ಪ್ಲೋರ್ ಅಗೇನ್ ಕಾಲೇಜ್ ಅಂತ. ಬಟ್ ನಿಜವಾಗ್ಲೂ ಆ ಲೈಫ್ ಇದೆಯಲ್ಲ, ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಲೈಫ್. ಆ ಮಜಾ, ಆ ತರಲೆ, ಆ ತುಂಟಾಟ, ಆ್ಯಂಡ್ ಆ ಎಕ್ಸಾಮ್ ಟೆನ್ಷನ್ನು. ನನಗೆ ಇವತ್ತೂ ಮಲಗಿದ್ದಾಗ ಎಕ್ಸಾಮ್ ಬರೀತಿರೋ ಥರ ಟೆನ್ಷನ್ ಆಗ್ತಾ ಇರುತ್ತೆ, ಕನಸುಗಳು ಬೀಳ್ತಾ ಇರುತ್ತೆ. ಸೊ ಅದೆಲ್ಲ ಆ ಮೂಮೆಂಟಲ್ಲಿ ಇದ್ದು ಎಂಜಾಯ್ ಮಾಡಬೇಕು.
ನೀವು ಮೀಡಿಯಾದಲ್ಲಿ ವೆರಿ ಅರ್ಲಿ ಏಜ್ ನಲ್ಲಿ ಯು ಸ್ಟಾರ್ಟೆಡ್ ಯುವರ್ ಕರಿಯರ್ 2007 ಯೂಟ್ಯೂಬ್ ನಲ್ಲಿ ಯು ಸ್ಟಾರ್ಟೆಡ್ ಆಸ್ ಆಂಕರ್, ಅಲ್ಲಿ ಬಕ್ರಾ ಪ್ರೋಗ್ರಾಮ್ ಮಾಡ್ತಾ ಇದ್ರಿ ನೀವು. ಸೊ ಆ ಪ್ರೋಗ್ರಾಮ್ಗೆ ಪ್ರಿಪರೇಷನ್ ಆರ್ ಇನ್ಸ್ಟೆಂಟ್ ಆಗಿ ನಿಮ್ಗೆ ಸ್ಪಾಂಟೇನಿಯಸ್ ಆಗಿ ಕೆಲವೊಂದು ವಿಷಯಗಳು ಹೊಳಿತಾ ಇದ್ದು, ಅವಾಗಿನ ಒಂದು ಲೈಫ್ನ ಕಂಪೇರ್ ಮಾಡಿದ್ರೆ ತಿರುಗಿ ನೋಡಿದ್ರೆ ಹೇಗನ್ಸುತ್ತೆ? ಖುಷಿ ಆಗುತ್ತೆ. ಅವಾಗ ನಾನು ಕಾಲೇಜಲ್ಲಿ ಇದ್ದೆ, ಅವಾಗ ಇಂಟೀರಿಯರ್ಸ್ ಓದ್ತಾ ಇದ್ದೆ, ಪ್ಲಸ್ ಇಂಟೀರಿಯರ್ಸ್ ಮಾಡ್ತಾ ಇದ್ದೆ, ಪ್ಲಸ್ ಉದಯ ಟಿವಿಯಲ್ಲಿ ಆಂಕರ್ ಆಗಿದ್ದೆ. ಸೊ ಗುಡ್ ಲೈಫ್, ನಾನು ನನ್ನ ಜೀವನ ರೂಪಿಸ್ಕೊಂಡಿದ್ದೆ ಆ ಪೀರಿಯಡ್ ಅಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ಒಂದಿನೂ ತಿಂಗಳ ರಜಾ ಇರ್ತಾ ಇರಲಿಲ್ಲ. ಸೊ 30 ಅಥವಾ 31 ದಿನ ಇಡೀ ದಿನ ಹೋಗ್ಲೇಬೇಕಾಗಿತ್ತು. ಅದರಲ್ಲೂ ಬೇರೆ ಯಾರಾದ್ರೂ ಆಂಕರ್ ಹುಷಾರು ತಪ್ಪಿದ್ರೆ ಅಥವಾ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಕವರ್ ಮಾಡ್ಬೇಕಾಗಿತ್ತು. ಸೊ ಹೆಚ್ಚು ಕಮ್ಮಿ ನಾನು ಒಂದು 16 ಅವರ್ಸ್ ದಿನದಲ್ಲಿ ಆಚೆನೆ ಇರ್ತಾ ಇದ್ದೆ, ಬರೀ ಮನೆಗೆ ಬಂದು ಮಲ್ಕೋ, ರೇಡಿಯೋಗು ಹೋಗು. ಸೊ ಐಮ್ ಥ್ಯಾಂಕ್ಫುಲ್ ಟು ದಟ್ ಲೈಫ್. ಆ ಜೀವನ ನಾನು ನೋಡಿರ್ಲಿಲ್ಲ ಅಂದ್ರೆ ಈ ಜೀವನ ನೋಡೋಕ್ಕಾಗ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಅಂಡ್ ಧನು ಆಚಾರ್ ಅವರಿಗೆ ಬಹಳಷ್ಟು ಚಾಲೆಂಜಿಂಗ್ ಆದಂತ ಒಂದು ಸಿಚುವೇಶನ್ ಈ ಮೂವಿನಲ್ಲಿ ಯಾವ್ದಿರ್ಬೋದು? ತುಂಬಾ ಚಾಲೆಂಜಿಂಗ್ ಸಿಚುವೇಶನ್. ನನಗೆ ಆಕ್ಷನ್ ಇರೋದನ್ನ ನಾನು ಈಸಿಯಾಗಿ ಮಾಡ್ತೀನಿ. ಹೌದಾ? ಅಂದ್ರೆ ಹೋಗಿ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಅಲ್ಲೋಗು, ಅಲ್ಲೋಗಿ ನೋಡು, ಕದ್ದು ಮುಚ್ಚಿ ಬಾ, ಸುಮ್ನೆ ಎಕ್ಸ್ಪ್ರೆಷನ್ ತುಂಬಾ ಆಟ ಆಡ್ತೀನಿ. ನೀವು ಯಾವಾಗ್ಲಾದ್ರೂ ಹುಡುಗಿಯರ ಹಾಸ್ಟೆಲ್ಗೆ ಹೋಗಿದ್ದೀರಾ? ಏನ್ರಿ ಅಂತ ಆಫರ್ ಸಿಗ್ತದ? ಏನ್ ಗೊತ್ತಾ, ಹುಷಾರಾಗಿ ಹೇಳಿ, ಹುಷಾರಾಗಿ ಹೇಳಿ. ವಿಡಿಯೋ ಬಂದ್ಮೇಲೆ ಮನೆಯಲ್ಲಿ ಹೆಂಡತಿ ನೋಡ್ಬಾರ್ದಲ್ಲ, ಅಂತ ಆಫರ್ ಸಿಗ್ತದ? ಅಲ್ಲ, ಇದನ್ನ ಈ ಕಾನ್ಸೆಪ್ಟ್ ಈ ಕತೆ ಕೇಳಿದಾಗ ನಂಗೆ ಫಸ್ಟ್ ಐಡಿಯಾ ಹೊಡೆದ, ನಾನು ಯೂಟ್ಯೂಬರ್ ಆಗಿ ನಾನು ಲಾಗ್ ಮಾಡ್ಬೇಕಾದ್ರೆ ಯೋಚನೆ ಮಾಡೋದು, ನಾವೇನಾದ್ರು ಲಾಗ್ ಮಾಡ್ಕೊಂಡು ಹೀಗೆ ಹೋಗೋಣ ಒಂದು ಹುಡುಗಿ ಹಾಸ್ಟೆಲ್ಗೆ ಅಂತ. ಆಮೇಲೆ ಅದ್ರ ಬಗ್ಗೆ ರಿಸಲ್ಟ್ ನೋಡಿದ್ರೆ ನಮ್ಗೆ ಒದೆ ಬೀಳ್ಬೋದು ಅನ್ನೋದು ಕನ್ಫರ್ಮ್ ಆಗಿತ್ತು. ಅದೇ ಹುಡುಗಿಯರು ಆತರ ಲಾಗ್ ಮಾಡ್ಕೊಂಡು ಹುಡುಗರು ಬಾಯ್ಸ್ ಬಂದ್ರೆ ಅವ್ರಿಗೊಂದು ಕ್ಷಮೆ ಇರುತ್ತೆ, ನಮಗೆ ಆ ಕ್ಷಮೆ ಇಲ್ಲ. ಅದು ಯಾಕೆ ತಾರತಮ್ಯ ಅನ್ನೋದು ಇನ್ನೂ ಗೊತ್ತಿಲ್ಲ. ಓಕೆ, ಖಂಡಿತವಾಗ್ಲೂ ಅದು ಸತ್ಯ, ಜೆಂಡರ್ ಈಕ್ವಾಲಿಟಿ ಇಲ್ಲಿ ಸಿಗ್ತಲ್ಲ ಅಂತ ಹೇಳಿ ಹೇಳ್ತಾ ಇದ್ರ? ಖಂಡಿತವಾಗ್ಲೂ ಇದಕ್ಕೆ ಒಂದು ನ್ಯಾಷನಲ್ ಇಶ್ಯೂ ಕ್ರಿಯೇಟ್ ಮಾಡ್ಬಿಟ್ಟು ಕೋರ್ಟಿಗೆ ಹೋಗಿ ಕೇಸ್ ಹಾಕೋಣ. ಸೊ ಎಲ್ಲ ಕೆ ಎಂ ಚೈತನ್ಯ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಹಿ ಹಸ್ ಡನ್ ಒಂದು ಗ್ಯಾಂಗ್ಸ್ಟರ್ ಮೂವಿ ಮಾಡ್ತಾರೆ, ಸಡನ್ ಆಗಿ ಒಂದು ಕಂಪ್ಲೀಟ್ ಆಗಿ ಬೇರೆ ಒಂದು ಸ್ಟೋರಿನ ತಗೊಂಡ್ಬರ್ತಾರೆ. ಸೊ ಅವ್ರು ನಿಮ್ ಕತೆ ಹೇಳಿದಾಗ, ಅಪ್ರೋಚ್ ಮಾಡಿದಾಗ ನಿಮ್ ರಿಯಾಕ್ಷನ್ ಹೇಗಿತ್ತು? ಅಂಡ್ ವಾಟ್ ಮೇಡ್ ಯು ಅಗ್ರಿ ಫಾರ್ ದಿಸ್ ಮೂವಿ? ನಾನು ಆಕ್ಚುಲಿ ಮಂಗಳೂರಲ್ಲಿ ಇದ್ದೆ. ಸೊ ಅವಾಗ ನನಗೆ ಟೆಕ್ಸ್ಟ್ ಮಾಡೋದು ವಾಟ್ಸಪ್ಪಲ್ಲಿ, ಈ ಥರ ಒಂದು ಪ್ರಾಜೆಕ್ಟ್ ಇದೆ, ನಿಮ್ಮ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ. ಆ್ಯಂಡ್ ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿತ್ತು, ಯಾಕಂದರೆ ನಾವು ಅವಾಗ ತಾನೇ ಫ್ಯಾಮಿಲಿ ಪ್ಯಾಕ್ ಮುಗಿಸಿದ್ವಿ. ಆಮೇಲೆ ಅಮೃತ ಅವರು ನನಗೆ ಪ್ರತಿ ಹಂತದಲ್ಲೂ ಹೇಳ್ತಾ ಇದ್ರು ಈ ಥರ ಸಿನಿಮಾ ಆಗ್ತಾಯಿದೆ, ಈ ಥರ ಕಂಟೆಂಟ್ ಅದು ಒಂದು ಲೈನರ್, ಇವ್ರಿಗೇನೇನು ಇನ್ಫಾರ್ಮೇಷನ್ ಬರೋದು. ಜನರಲ್ಲಾಗಿ ನಾವು ಸಿಕ್ಕಿದಾಗ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇವ್ರು ಹೇಳ್ತಾ ಇದ್ರು. ಸೊ ನನಗೆ ಹೆಚ್ಚು ಕಮ್ಮಿ ಐಡಿಯಾ ಇತ್ತು, ಆಮೇಲೆ ಇದು ಯಾವ ಸಿನಿಮಾ ಹೆಂಗೆ ಸ್ಟೋರಿ ಹೆಂಗೆ ಹೋಗ್ಬೋದು ಅಂತ. ಸೊ ಚೈತನ್ಯ ಸರ್ ನನಗೆ ಟೆಕ್ಸ್ಟ್ ಮಾಡಿದ್ರೆ ನಂಗೆ ಗೊತ್ತಿತ್ತು, ಓಕೆ ಅವ್ರು ನನ್ನ ಟೆಂಟೇಟಿವ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಮತ್ತು ನನಗೂ ಅವ್ರ ಜೊತೆ ವರ್ಕ್ ಮಾಡ್ಬೇಕಂತ ದೊಡ್ಡ ಆಸೆ. ಯಾಕಂದರೆ ಅಂಥ ಒಳ್ಳೆ ದೊಡ್ಡ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡೋಕ್ಕೆ ಸಿಗೋದು ತುಂಬ ಕಮ್ಮಿ ಆಪರ್ಚುನಿಟೀಸ್. ಸೊ ಅಂಥ ಆಪರ್ಚುನಿಟಿ ನಾನು ಬಿಡೋಕೆ ರೆಡಿ ಇರಲಿಲ್ಲ. ಆ್ಯಂಡ್ ಆಪರ್ಚುನಿಟಿ ಸಿಕ್ತು, ನಾನು ಇಮಿಡಿಯೇಟಾಗಿ ಒಪ್ಕೊಂಡೆ. ವಿ ಜಸ್ಟ್ ವೆಂಟ್ ಫಾರ್ ದ ಶೂಟ್. ಓಕೆ. ಆ್ಯಂಡ್ ಸೊ ನಿಮಗೆ ಸೆಲೆಕ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ರ. ಸೊ ಒನ್ಸ್ ನಿಮ್ ಮತ್ತೆ ವಾಪಸ್ ಕಾಲೇಜಿಗೆ ಆ ಒಂದು ಕ್ಯಾರೆಕ್ಟರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಡಿಡ್ ಯು ಟೇಕ್ ಎನಿ ಪ್ರಿಪರೇಷನ್ಸ್ ಆರ್ ಯು ಆರ್ ರೆಡಿ ಇನ್ಸ್ಟೆಂಟ್ಲಿ ನಾ ಹೇಗೆ ಅಂತ? ಇಲ್ಲ, ಆಕ್ಚುಲಿ ನಂದು ರಿಯಾಲಿಟಿ ಹತ್ತಿರ ಇರೋ ತರನೇ ಕ್ಯಾರೆಕ್ಟರ್ ಇತ್ತು ಈ ಸಿನಿಮಾಲಿ. ನಾನು ಸ್ವಲ್ಪ ರಿಯಲ್ ಆಗು ಸ್ವಲ್ಪ ಬೋಲ್ಡ್ ಅಂಡ್ ಸ್ಟ್ರಾಂಗ್ ಇದ್ದೀನಿ. ಸೊ ನನ್ ಸ್ವಲ್ಪ ಭಯ ಜಾಸ್ತಿ ಇಷ್ಟ ಇಲ್ಲ. ಅಲ್ಲ, ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತೀರಾ, ಆಮೇಲೆ ಬಡವ ರಾಸ್ಕಲ್ ಅಲ್ಲಿ ಬೇರೆ ತರನೇ ಟ್ರಾನ್ಸ್ಫಾರ್ಮೇಶನ್ ಇರುತ್ತೆ, ಮತ್ತೆ ಕಮಿಂಗ್ ಬ್ಯಾಕ್ ಟು ಹೊಯ್ಸಳ ಅಲ್ಲಿ ಅದರಲ್ಲೂ ಕೂಡ ಒಂದು ಹೋಮ್ಲಿ ಕ್ಯಾರೆಕ್ಟರ್ ಮಾಡ್ತೀರಾ. ಸೊ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅವಾಗ ಮನ್ಸಿದ್ ಕೆಳಗಡೆ ಬಚ್ಚಿಟ್ಕೊಂತಾ ಇರತ್ತಲ್ಲ. ಮಾಡಿಲ್ಲ, ಬಟ್ ನಾನು ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಹಾಸ್ಟೆಲ್, ನಾನು ಒಂದು ರೆಗ್ಯುಲರ್ ಹುಡುಗಿ ಹೋಗಿರೋದು. ಸೊ ನನಗೆ ಆ ತರ ಕಾಲೇಜ್ ಇಂದ ಮಾಡೋ ತರ ಪ್ರಿಪರೇಷನ್ಸ್ ಏನು ಇರ್ಲಿಲ್ಲ. ಬಟ್ ಜಾಸ್ತಿ ಮಂಚದಡಿ ಹೋಗೋದು ಒಂದು ಸ್ವಲ್ಪ ಇತ್ತು, ಅದ್ ಯಾವತ್ತು ಮಾಡಿಲ್ಲ ಲೈಫ್ ಅಲ್ಲಿ ನಿಜವಾಗ್ಲು. ಅಂದ್ರೆ ಸ್ವಲ್ಪ ಹೈಟ್ ಎಲ್ಲ ನೋಡ್ಕೊಂಡು ಎದ್ದೇಳ್ಬೇಕು, ಬೇಜಾನ್ ಸತಿ ತಲೆ ಹೊಡ್ಸ್ಕೊಂಡಿದ್ದೀನಿ, ಎದ್ದು 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 ಬೇಗ ಸುಸ್ತಾಗ್ತಾ ಇತ್ತು. ಒಂದ್ 5-6 ಟೇಕ್ ಇವರೆಲ್ಲ ಡೈಲಾಗ್ ಎಲ್ಲ ಮಿಸ್ ಮಾಡ್ತಾರೆ ಕೆಲವರು, ತುಂಬಾ ಅಂದ್ರೆ ಅವ್ರಗಳಿಂದ ಸ್ವಲ್ಪ ಟೇಕ್ ರಿಪೀಟ್ ಆದಾಗ ಎಕ್ಸಸೈಸ್ ಮಾಡಿಸಿದ್ದಾರೆ, ಹಂಗೆ ನಾನು ಒಂದು 6 ಕೆಜಿ ಸಣ್ಣ ಆಗಿದ್ದೀನಿ. ನಾನು ನನ್ನ ಬಗ್ಗೆ ಇಷ್ಟ ಹೇಳ್ತಾರಲ್ಲ, ತಾಂಡವ್ರು ನನಗಿಂತ ಕಡೆ. ಓಕೆ,
ಅವ್ರದ್ದು ಸೀರಿಯಲ್ ಬಹಳ ಸೂಪರ್ ಹಿಟ್ ಆಗಿದೆ ಮಾರ್ರೆ. ಅಲ್ಲ ಹಿಂಗೆ ಸಿನಿಮಾದಲ್ಲಿ ನಿಮಗೆ ಅಕಸ್ಮಾತ್ ಆಗಿ ಮಂಚದಡಿ ಹೋಗುವಂತ ಚಾನ್ಸ್ ಸಿಕ್ಕಿದ್ರೆ ಹುಡುಗಿರು ಹಾಸ್ಟೆಲ್ ಅಲ್ಲಿ. ಹಾ ಹೌದು, ಏನೇನ್ ಮಾಡ್ತಾರೆ? ನಾವ್ ಯಾವಾಗ್ಲೂ ಮಂಚದ ಕೆಳಗಡೆ ಮಂಚಿನ ಮೇಲೆ ಮಾತ್ರ ಇರೋದು ಅಂತೀರಾ? ಇಲ್ಲ, ಮಂಚದ ಕೆಳಗೆ ಹೋಗ್ಬೇಕು ಅಂತ ಆ ಟೈಮಲ್ಲಿ ನಾವೇ ಅದೊಂಥರ ಚಾಲೆಂಜಿಂಗ್ ಆಗಿರುತ್ತೆ. ಓಕೆ, ಆ ಮಂಚದ ಕೆಳಗೆ ಹೋಗುದು, ಯಾರ ಸಿಕ್ಕಿ ಬೀಳ್ತಾರೆ ಅಂತ. ಬಟ್ ನಾನು ಅಂತದ್ ಯಾವ್ದೇ ಪರಿಸ್ಥಿತಿಯಲ್ಲೂ ಕೂಡ ನಾನು ಮಂಚದಡಿಯಲ್ಲಿ ಗರ್ಲ್ಸ್ ಹಾಸ್ಟೆಲ್ ಮಂಚದಡಿಯಲ್ಲಿ ಹೋದ್ರೆ ಫಸ್ಟ್ ಏನ್ ನೋಡ್ತೀರಾ ನೀವು? ಕಾಲ್ ನೋಡ್ತೀನಿ ಅಂತ ಹೇಳಿ ಅಟ್ಲೀಸ್ಟ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ? ಒಂದು ರಾಪಿಡ್ ಫೈರ್ ಅದನ್ನ. ಓಕೆ, ಸೊ ವಿಲ್ ಸಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ ಅಂತ ಕೇಳಿ. ಸೊ ಓಕೆ, ಹುಡುಗಿನ ನೋಡಿ 5 ಸರಿ ಅಬ್ಬಬ್ಬ ಅಂತ ಕೇಳಿ ಹೇಳುವಂತದನ್ನ ಅಂದ್ರೆ ಏನ್ ನೋಡ್ಬಿಟ್ಟು ಹೇಳ್ತೀರ? ಅಬ್ಬಬ್ಬ ಅವಳ್ದು ನೋಡ್ಗುರು ಏನ್ ಸಕದಾಗಿದೆ, ನನ್ಗೆ ಆದ್ರ ಮುಗಿದ ಪಾಪ ಲಿಖಿತವ್ರು ಏನ್ ಹೇಳ್ತಾರೆ ಅಂತ ಮುಗಿಸಿರ್ ರಿಪೀಟ್ ಆಗ್ಬಾರ್ದಾಯ್ತಾ? ಆಹಾ, ಕಣ್ಣು ನೋಡು ಎಷ್ಟು ಚೆನ್ನಾಗಿದೆ. ಅಲ್ಲ ಅಬ್ಬಬ್ಬ ಅಂತಾನೆ ಹೇಳ್ಬೇಕು. ಅಬ್ಬಬ್ಬಾ ಆ ಕಣ್ಣು ನೋಡು, ಅಬ್ಬಬ್ಬಾ ವಾಕಿಂಗ್ ಸ್ಟೈಲ್ ನೋಡು, ಅಬ್ಬಬ್ಬಾ ಅವಳ ತುಟಿ ನೋಡ, ಅಬ್ಬಬ್ಬಾ ಅವಳು ಏ ಸ್ಟೈಲ್ ಹಿಂಗ್ ಮಾಡೋದು ನೋಡು, ಅಬ್ಬಬ್ಬಾ ಅಷ್ಟೇ ಐದನೇದು ಅಬ್ಬಬ್ಬಾ ಅವಳ ಮಾತು ಆ ವಾಯ್ಸು ಚಂದ. ಓಕೆ, ಇದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ, ಯಾರು ಹೇಳಿರೋದು ಅಂತ ಗೊತ್ತಾಗಿಲ್ಲ. ನನ್ನ ಹೆಂಡತಿ ನಿಲ್ಸ್ಕೊಂಡೇ ಹೇಳಿದ್ದು. ಓಕೆ, ಸೊ ಇವಾಗ ಲಿಖಿತ ಅವ್ರಿಗೆ ಒಂದು 5 ಅಬ್ಬಬ್ಬ ಹುಡುಗಿಯ ಅವಳ ಮನ್ಸು ನೋಡು, ಅಬ್ಬಬ್ಬ ಅವಳ ಗುಣನಟ್ಟೆ ನೋಡು, ಅಬ್ಬಬ್ಬ ಅವಳ ಹೆಲ್ಪಿಂಗ್ ನೇಚರ್ ನೋಡು, ಅಬ್ಬಬ್ಬ ಅವಳ ಯೋಚನೆಗಳು ನೋಡು, ಅಬ್ಬಬ್ಬ ಅವಳು ಕಷ್ಟಪಡೋದು ನೋಡು ಕೆಲ್ಸದಲ್ಲಿ ಹೆಂಗೆ. ಸೊ ಓಕೆ, ಇವಾಗ ಹುಡುಗರಲ್ಲಿ ಅಬ್ಬಬ್ಬ ಹೆಂಗಿದಾನೆ ಗುರು, ಏನ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳೋದಾದ್ರೆ, ಈ 4 ಜನದ ಕ್ವಾಲಿಟೀಸ್ ಗಳನ್ನ ನೋಡ್ಬಿಟ್ಟು ಹೇಳ್ಬೇಕು ಅಂದ್ರೆ 5 ಕ್ವಾಲಿಟೀಸ್ ಗಳನ್ನ ಹೇಳಿ. ಅಬ್ಬಬ್ಬ ಅಂದಿದೆ ಬೆಬ್ಬೆ ಅಂದ್ರೆ ಇವ್ರು ನಮ್ ತಳ್ಳಿರೋ ತಳ್ಳಿರು. ಅಬ್ಬಬ್ಬ ಅವನ್ ನೇಚರ್ ನೋಡು, ಇದು ತಂಡವ ಅವ್ರಿಗೆ. ಅಬ್ಬಬ್ಬ ಅವನು ಹುಡುಗಿನ ರೆಸ್ಪೆಕ್ಟ್ ಮಾಡೋದು ನೋಡು. ಅಬ್ಬಬ್ಬ ಅವನ ಹೈಟ್ ನೋಡು, ಇದು ಲಿಖಿತ ಅವ್ರಿಗೆ. ಅಬ್ಬಬ್ಬ ಅವನ ವಾಯ್ಸ್ ನೋಡು, ಇದು ಲಿಖಿತ ಅವ್ರಿಗೆ. ಅಬ್ಬಬ್ಬ ಅವನ ಕಾಮಿಡಿ ಟೈಮಿಂಗ್ಸ್ ನೋಡು, ಅಬ್ಬಬ್ಬ ಅವನ ವಾಯ್ಸ್ ನೋಡು. ಅಜಯ್ ಅಬ್ಬಬ್ಬ ಅವನ ಲಿಪ್ಸ್ ನೋಡು, ಗುಂಗುರು ಕೂದ್ಲು ನೋಡು, ತಲೆ ಕೂದ್ಲು. ಓಕೆ, ವೆರಿ ನೈಸ್. ಸೊ ಇವಾಗ ಕೆಲವೊಂದು ಪಿಕ್ಚರ್ಸ್ ಗಳನ್ನ ತೋರಿಸ್ತೀನಿ, ಸೊ ಅದನ್ನ ನೋಡ್ಬಿಟ್ಟು ನೀವು ಒಂದು ಎಮೋಜಿ ಮತ್ತೆ ವರ್ಡ್ ನ ನೋಡಿ ಏನು ಅಂತ ಹೇಳಿ ಗೆಸ್ ಮಾಡ್ಬೇಕು ಆ ವರ್ಡ್ ನ. ಓಕೆ, ಇಟ್ ಕ್ಯಾನ್ ಬಿ ಅ ಫ್ರೂಟ್, ಇಟ್ ಕ್ಯಾನ್ ಬಿ ಅ ವರ್ಡ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಬಟ್ ಅದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರುತ್ತೆ. ಓಕೆ, ಸೊ ಫಸ್ಟ್ ಯಾರಿಗೆ ಅವ್ರಿಗ ಯಾರಿಗೆ ಯಾರಾದ್ರೂ ಹೇಳ್ಬೋದು, ಬಟ್ ಆದ್ರೆ ನೀವು ಹೇಳೋದಕ್ಕೆ ಮುಂಚೆ ನಿಮ್ ಆನ್ಸರ್ ಗೊತ್ತಾರೆ. ಅಬ್ಬಬ್ಬ ಅಂತ ಹೇಳಿ ಅಲ್ಲ ಹೇಳಿ ಹೇಳಿ, ಇದು ಹಣ್ಣಿನ ಹೆಸರು. ಹಣ್ಣಿನ ಹೆಸರು? ಹಣ್ಣಿನ ಹೆಸರು. ಹೇಳಿ ನಮ್ಗೆ ಹೇಳಿ, ಅದು ಹೇಳಿ ಒಂದು ವರ್ಡ್. ಅದು ವರ್ಡ್ ಮಿಲ್ಕಿ ಅಲ್ಲ. ನೆಕ್ಸ್ಟ್ ಗೆಸ್ ಮಾಡಿ, ಗೆಸ್ ಮಾಡಿ, ಗೆಸ್ ಮಾಡಿ. ಮಿಲ್ಕ್ ಶೇಕ್. ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆ, ಇದು ಟಫೆಸ್ಟ್. ಅಬ್ಬಬ್ಬ ಅಂತ ಹೇಳ್ಬೇಕು. ಆಮೇಲೆ ಕೋಳಿ. ಕೋಳಿ ಅಲ್ಲ 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 ಅಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಅಬ್ಬಬ್ಬ ಅನ್ಬೇಕು.
ಅದೇ ಲಾಸ್ಟ್ ಇದೆ ಅದು ಎಕ್ಸಾಕ್ಟ್ಲಿ. ಇವಾಗ ಗೆಸ್ ಮಾಡಿ. ಒಂದು ಬಿಟ್ಟು ಕೊಡಿ, ಇದನ್ನ ಗೆಸ್ ಮಾಡಿ. ಓಕೆ, ತುಂಬಾ ಈಸಿ ಇರುತ್ತೆ. ಪೊಣ್ಣ ಪೊಣ್ಣೆ ಬರ್ತಾರ ನಿಮಗೆ? ತಮಿಳ್ ಪೊಣ್ಣ ಅಲ್ಲ ಇದು, ತುಳು ಬಂದು. ಕಮನ್ 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 ಪೊನ್ನಪ್ಪಲ್. ವೆರಿ ವೆಲ್ ಡನ್. ಅಂಡ್ ಸೊ ವಿ ಪ್ರೌಡ್ಲಿ ಪ್ರೆಸೆಂಟ್ ಯು ದ ರೌಂಡ್ ವಿನ್ನರ್ ಅಮೃತ ಯಂಗ್. ವೆರಿ ನೈಸ್, ಚೆನ್ನಾಗಿತ್ತು. ಅಂಡ್ ಸೊ ನಿಮಗೆ ಲೈಫ್ ನಲ್ಲಿ ಯಾವಾಗ್ಲಾದ್ರೂ ಮೋಯೆ ಮೋಯೆ ಮೂಮೆಂಟ್ ಯಾವ್ದಾದ್ರು ಆಗ್ದಿ, ಅಂದ್ರೆ ಲೈಕ್ ಹುಡುಗ ಬ್ರೋಝನ್ ಮಾಡಿರೋದು ಅಥವಾ ಫ್ರೆಂಡ್ ಝೋನ್ ನೀವು ಮಾಡಿರೋದು, ಆತರ ಯಾವಾಗ್ಲಾದ್ರೂ ಆಗಿದೆಯಾ ಲೈಫ್ ನಲ್ಲಿ? ಅನ್ಫಾರ್ಚುನೇಟ್ಲಿ ಆಗಿಲ್ಲ. ನಾನ್ ಮೊಯೆ ಮೊಯೆ ಮೂಮೆಂಟ್ಸ್ ಕೊಟ್ಟಿದ್ದೀನಿ, ನಾನ್ ಯಾವ್ದು ತಗೊಂಡಿಲ್ಲ, ತಗೊಳಕ್ ಅವಕಾಶ ಕೊಟ್ಟಿಲ್ಲ. ಮೀನ್ ತಗೊಂಡೇ ಇಲ್ಲ, ಆ ತರ ರಿಸ್ಕೆ ತಗೊಂಡಿಲ್ಲ. ಮೊಯೆ ಮೊಯೆ ಮೂಮೆಂಟ್ಸ್ ಏನು, ಅವಾಗವಾಗ ನಮ್ ಗ್ರೂಪ್ ಅಲ್ಲಿ ಎಲ್ರಿಗೂ ಮೊಯೆ ಮೊಯೆ ಮೂಮೆಂಟ್ಸ್ ಆಗ್ತಾ ಇರುತ್ತೆ. ನಾಲ್ಕು ಜನ ಬಾಯ್ಸ್ ಆಕ್ಚುಲಿ ನನಗೆ ಸೂಟ್ ಆಗಲ್ಲ ಇವರಿಗೆ. ಓಕೆ, ಸೊ ನಿಮಗೆ ಈ ಮೂವಿ ಎಷ್ಟು ಸ್ಪೆಷಲ್ ಆಗಿದೆ ಅಂದ್ರೆ, ಬಿಕಾಸ್ ಪ್ರತಿಯೊಂದು ಮೂವಿನಲ್ಲೂ ಕೂಡ ಬೇರೆ ಬೇರೆ ಒಂದು ಟ್ರೈಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಅಂಡ್ ಯು ವಾಂಟ್ ಯುವರ್ ಟ್ಯಾಲೆಂಟ್ ಟು ಬಿ ಶೋಕೇಸ್ಡ್ ಎವ್ರಿವೇರ್, ಅಂಡ್ ಅದ್ರ ಜೊತೆಗೆ ಒಂದು ಜವಾಬ್ದಾರಿ ಅನ್ನೋದನ್ನು ಕೂಡ ಇರುತ್ತೆ. ಸೊ ನಿಮಗೆ ಈ ಮೂವಿ ಎಷ್ಟು ಸ್ಪೆಷಲ್ ಆಗುತ್ತೆ? ಇದು ನನ್ನ 3ನೇ ಚಿತ್ರ ಲೀಡ್ ಆಗಿ, ಅಂಡ್ ಲಕ್ಕಿಲಿ ನನಗೆ ಇದು 3ನೇ ಚಿತ್ರನು. ನಾನು ಯಾವ ರೀತಿ ನಾನು ಪ್ರೊಡಕ್ಷನ್ ಮಾಡಿದಾಗ ಅಥವಾ ನಾನು ಫೈನಲೈಸ್ ಮಾಡಿದಂಥ ಸಿನಿಮಾ ಸಿಗುತ್ತೋ ಅದೇ ರೀತಿ ಇದು ಸಿಕ್ಕಿದೆ. ನನ್ನ ಕೆರಿಯರಲ್ಲಿ ಒಂದು ಡಿಫ್ರೆಂಟ್ ಗ್ರಾಫ್ನೇ ಕೊಡುತ್ತೆ ಅಂತ ನನಗೆ ಭರವಸೆ ಇದೆ. ಯಾಕಂದರೆ ಚೈತನ್ಯ ಸರ್ ನನ್ನ ಯೂಶ್ವಲಾಗಿ ನಾನು ಯಾವ ರೀತಿ ಪಾತ್ರ ಮಾಡ್ಕೊಂಬರ್ತೀನಿ ಅದನ್ನು ಬ್ರೇಕ್ ಮಾಡಿಸಿ ಒಂದು ಬೇರೆ ಪಾತ್ರ ಮಾಡಿಸಿದ್ದಾರೆ. ಸೊ ಜನನು ನೋಡಿದ್ರೆ ಎಂಜಾಯ್ ಮಾಡ್ತಾರೆ, ಮತ್ತು ನಾನಂತ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗಲ್ಲ, ಡಿಫ್ರೆಂಟ್ ಅನ್ಸುತ್ತೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕೆರಿಯರ್, ಅಂಡ್ ನನ್ನ ಮುಂದಿನ ಸಿನಿಮಾಗೂ ಇದು ಈ ಸಿನಿಮಾ ಹೆಲ್ಪ್ ಆಗುತ್ತೆ ಅನ್ನೋ ಭರವಸೆ ಇದೆ. ಅಂಡ್ ಮ್ಯಾಮ್, ಫೈನಲ್ ಆಗಿ ಇವಾಗ ಅಬ್ಬಬ್ಬ ನಾನು ಯಾಕೆ ನೋಡಬೇಕು ಅಂತ ಹೇಳಿ ಕನ್ನಡ ಆಡಿಯನ್ಸ್ ಏನಾದ್ರು ಕೇಳಿದ್ರೆ ಏನಂತ ಹೇಳ್ತೀರಾ ನೀವು? ಅಬ್ಬಬ್ಬ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನಗುನ ಪ್ರಾಮಿಸ್ ಮಾಡುತ್ತೆ. ಆ್ಯಂಡ್ ತುಂಬ ತರಲೆ ತಮಾಷಿ ಆ್ಯಂಡ್ ಎಲ್ಲ ಏಜ್ ಗ್ರೂಪ್ಸು ಕೂತ್ಕೊಂಡು ತುಂಬ ಮಜಾ ಮಾಡ್ಕೊಂಡು ನೋಡುವಂಥ ಸಿನಿಮಾ. ತುಂಬ ದಿನ ಆಗಿದೆ ಈ ಥರ ನಗಿಸೋ ಥರ ಸಿನಿಮಾ ಬಂದು. ಸೊ ಅದೊಂದು, ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ ಇದೆ, ನೀವು ಅದನ್ನು ಸಿನಿಮಾಲೇ ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಮ ಕಾಲೇಜ್ ಡೇಸಿಗೆ ಖಂಡಿತ ವಾಪಸ್ ಕರ್ಕೊಂಡು ಹೋಗುತ್ತೆ, ನಿಮ್ಮ ಹಾಸ್ಟೆಲ್ ಡೇಸಿಗೆ ಖಂಡಿತ ವಾಪಸ್ ಕರ್ಕೊಂಡು ಹೋಗುತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ಫೆಬ್ರವರಿ 16ನೇ ತಾರೀಕು ಥಿಯೇಟರ್ಸ್ಗೆ ಒಂದು ಸಿನಿಮಾ ನೋಡಿ. ಆ್ಯಂಡ್ ಎಸ್, ಸೊ ಎರಡು ಸ್ಪೆಷಲ್ ಆಗಿರುವಂತಹ ಒಂದು ಅಕೇಶನ್ ಆ ಒಂದು ಡೇ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಿಮ್ಮ ಮೂವಿ ರಿಲೀಸ್ ಆಗ್ತದೆ, ಇನ್ನೊಂದು ಡಿ ಬಾಸ್ ಅವರ ಬರ್ಡೇ ಅದೇ. ಸೊ ಎರಡು ಸ್ಪೆಷಲ್ ಆಗಿರುವಂತ ಅಕೇಶನ್, ಅಂಡ್ ವ್ಯಾಲೆಂಟೈನ್ಸ್ ಡೇ ಮುಗ್ದಿರುತ್ತೆ. ಸೊ ಕಾರ್ನರ್ ಸೀಟ್ ಗಳೆಲ್ಲದನ್ನು ಫಿಲ್ ಆಗ್ಬಿಟ್ಟಿರುತ್ತೆ. ಆಬ್ವಿಯಸ್ಲಿ ಕಾಲೇಜ್ ಹುಡುಗರು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಕೂಡ ಬಂದು ನೋಡುವಂತದ್ದು ಇರುತ್ತೆ. 15-16 ಅವ್ರು 14 ಬಿಸಿ ಇರ್ತಾರಲ್ವಾ, ಅದಕ್ಕೆ ನಾವು ಅದೇ ಡೇಟ್ಗೆ ಆಮೇಲೆ ಹೋಗಿತ್ತಾನೆ. ಪ್ರೀತಿ ಮಾಡೋರಿಗೆ ದಿನ ವ್ಯಾಲೆಂಟೈನ್ಸ್ ಡೇ. ಇನ್ನೊಂದು ಪ್ರಶ್ನೆ ಕೇಳಬೇಕು, ಪಿ ಆರ್ ಕೆ ಆಡಿಯೋ ಪೇಜ್ ಅಲ್ಲಿ ನಿಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ದು ಟ್ರೈಲರ್ ಮತ್ತೆ ಟೀಸರ್ ಅಂಡ್ ಸಾಂಗ್ಸ್ ಎಲ್ಲ ರಿಲೀಸ್ ಆಗ್ತದೆ. ಹೌ ಮಾಡಿರೋ ಎಲ್ಲ ಸಿನಿಮಾ ಬಂದಿರೋದು? ಸೊ ದಟ್ಸ್ ವಾಟ್ ಐ ವಾಂಟೆಡ್ ಆಸ್ಕ್ ಯು. ಸೊ ಒಂದು ಹೊಸ ಪ್ರತಿಭೆಗಳಿಗೆ ಅಂಡ್ ಹೊಸತನ ಅಂತ ಹೇಳಿ ಬಂದಿದ ತಕ್ಷಣ ತುಂಬಾನೇ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಹೌ ಗುಡ್ ಡ್ಯೂ ಫೀಲ್ ಅಂಡ್ ಎಷ್ಟು ಗ್ರಾಟಿಟ್ಯೂಡ್ ಇದೆ ನಿಮಗೆ ಒಂದು ಸಂಸ್ಥೆ ಮೇಲೆ? ಸೊ ಈ ಸಿನಿಮಾ ಶೂಟಿಂಗ್ ಹೋಗಿದ್ದ ಮುಂಚೆ ನಾನು ಅಪ್ಪು ಸರ್ನ ಮೀಟ್ ಮಾಡಿದೆ, ಮೀಟ್ ಮಾಡಿ ಅವ್ರಿಗೆ ಥ್ಯಾಂಕ್ ಯು ಅಂದಿದೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ಪ್ಯಾಕ್ ಸಿಕ್ಕಿದ್ಮೇಲೆ ಹಲವಾರು ಸಿನಿಮಾಗಳು ಸಿಕ್ತು. ಸೊ ಅದರಲ್ಲಿ ಒನ್ ಆಫ್ ದ ಫಸ್ಟ್ ಸಿನಿಮಾ ವಾಸ್ ಅಬ್ಬಬ್ಬ, ಆ್ಯಂಡ್ ಅದಕ್ಕೆ ಮೇನ್ ಕಾರಣನೇ ಅಪ್ಪು ಸರ್. ಸೊ ಆ ಸಂಸ್ಥೆಗೆ ನಾನು ಸಿನಿಮಾ ಮಾಡಿದ್ಮೇಲೆ ನನಗೆ ಹಲವಾರು ಕತೆಗಳು ಬಂತು, ಹಲವಾರು ಪ್ರೊಡ್ಯೂಸರ್ಸ್ ಅಪ್ರೋಚ್ ಆಗಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಐ ವಿಲ್ ಬಿ ಥ್ಯಾಂಕ್ಫುಲ್. ಆಮೇಲೆ ಅವರು ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಹಲವಾರು ಜನಕ್ಕೆ ಅವಕಾಶ ಕೊಡ್ತಾ ಇರಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಲಿ ಅಂತ ಕೇಳ್ಕೊಳ್ತೀವಿ. ಎಸ್, ಬಹಳ ಖುಷಿ ಆಯ್ತು. ಅಂಡ್ ಲಾಸ್ಟ್ ಒಂದೇ ಒಂದು ಟಾಸ್ಕ್ ಆಕ್ಚುಲಿ. ಸೊ ನೀವು ಅಲ್ಲ, ಈ ಶೋಲಿ ಲ್ಯಾಪ್ ಡ್ಯಾನ್ಸ್ ಅವಶ್ಯಕತೆ ಇದೆ. ಲ್ಯಾಪ್ ಡ್ಯಾನ್ಸ್ ತುಂಬಾ ಮ್ಯಾಸ್ಕುಲಿನ್ ಇದ್ದಾರೆ ಅವ್ರನ್ನ ನೋಡೋದು ಬಹಳ ಇದ್ದಾರಲ್ವಾ, ನೆಕ್ಸ್ ವರ್ಕ್ ಔಟ್ ಇಲ್ಲ ಆಗಿದೆ ಅಂತ ಲೆಗ್ ವರ್ಕ್ ಔಟ್ ಆಗ್ತದೆ, ಎದ್ದ ಮೇಲೆ ಫುಲ್ ಬೇಸ್ಮೆಂಟ್ ಅಲ್ಲಾಡ್ತಾ ಇರೋದು ಅನ್ಸುತ್ತೆ. ಓಕೆ, ಒಂದು ಟಾಸ್ಕ್ ಇದೆ ಅಂದ್ರೆ ನೀವು ಕಾಲ್ ಮಾಡ್ಬಿಟ್ಟು ಒಂದು ಪ್ರ್ಯಾಂಕ್ ಮಾಡ್ಬೇಕಾಗತ್ತೆ.
ಯಾರಿಗಾದ್ರೂ ನಿಮ್ಮ ತುಂಬಾನೇ ಕ್ಲೋಸ್ ಆಗಿರೋ ಐ ತಿಂಕ್ ಇವ್ರಿಗೆ ಡಾರ್ಲಿಂಗ್ ಡಾರ್ಲಿಂಗ್ ಕೃಷ್ಣ ಅವರಿಗೆ ಯು ಕ್ಯಾನ್ ಆಕ್ಚುಲಿ ಕಾಲ್ ಹಿಮ್ ಅಂಡ್ ಲವ್ ಮಾಕ್ಟೈಲ್ 3ಗೆ ಒಂದು ಹೊಸ ಹೀರೋಯಿನ್ ನನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ ಹೇಳಿ ಆಸ್ಕಿಂಗ್. ಬಟ್ ನಿಮ್ ವಾಯ್ಸ್ ಗೊತ್ತಾಗಬಾರ್ದು, ವಾಯ್ಸ್ ಗೊತ್ತಾಗದೇ ಇರೋ ತರ ಅವ್ರಿಗೆ ಗೊತ್ತು. ನಾನು ದಿನ ಮಾತಾಡ್ತೀನಿ ಅವ್ರ ಇಬ್ರು ಜೊತೆ. ನೀವು ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ನಾವು ಕಾಲ್ ಮಾಡಿ ಕೊಡ್ತೀವಿ. ನೀವು ಅವ್ರ 100% ನನ್ನ ವಾಯ್ಸ್ ಗೊತ್ತಾಗಿದೆ ಏನಂದ್ರೆ ಹಲೋ ಅಂದ್ರೆ ಹೇಳೋದು ಅಂತಾರೆ. ಚೈತನ್ಯ ಅವರಿಗೆ ಬಲರಾಮ ಅಂತ ಸಿನಿಮಾ ಬರ್ತಾ ಇದಲ್ಲ, ಯಾರಾದ್ರೂ ಫೋನ್ ಕೊಡಿ ಓಕೆ ಅಂತ ಅನ್ಬೇಕು. ರಾಜವರ್ಧನ್ ಅವ್ರದಲ್ಲ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಹನಾ ಅಂತ. ಸರ್ ಆಕ್ಚುಲಿ ನಾನು ನಿಮ್ಮ ಪೋಸ್ಟರ್ ನೋಡಿದೆ ಮೂವಿದು. ಸರ್ ಏನಾದರೂ ಆಡಿಷನ್ ಕೊಡ್ಬೋದಾ ಸರ್? ಆಡಿಷನ್ ಸರ್ ನಾನು ಈಗ ಸದ್ಯಕ್ಕೆ ಇನ್ನೂ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ. ಇನ್ನೊಂದು 2 ತಿಂಗಳಾಗುತ್ತೆ ನಾನು ಆಡಿಷನ್ ಮಾಡೋದಕ್ಕೆ. ಅಲ್ಲಿಂದ ತಕ್ಕ ನಿಮ್ಮ ಫೋಟೋಸ್ ಮತ್ತೆ ನೀವು ಆಕ್ಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಕಳಿಸ್ಬೋದು. ಹಾಂ ಸರ್, ನಾನು ವಿಡಿಯೋಸ್ ಕಳಿಸ್ಬೋದಾ ಸರ್? ಹಾಂ ಕಳಿಸ್ಬೋದು. ಸರ್ ರೀಲ್ಸ್ ಕಳಿಸ್ಬೋದಾ ಅಥವಾ ಡೈಲಾಗ್ಸ್ ತರ ಇರೋ ವಿಡಿಯೋಸ್ ಕಳಿಸ್ಬೋದು? ಈ ರೀಲ್ಸ್ ಅಲ್ಲಿ ಏನಾದರೂ ಡೈಲಾಗ್ ಲಿಪ್ ಸಿಂಕ್ ಮಾಡ್ತಾ ಇರ್ತವೆ. ನೀವೇ ಹೆಲ್ಪ್ ಮಾಡಿದ್ರು ಇನ್ಯಾವುದೋ ಡೈಲಾಗ್ ಡಬ್ ಮಾಡಿದ್ರೆ ಲಿಪ್ ಸಿಂಕ್ ತರ ಮಾಡಿದ್ರೆ. ಓಕೆ ಸರ್, ಕಟ್ ಸರ್. ಅದು ನಮ್ಮ ಸಿನಿಮಾ ಅಬ್ಬಬ್ಬ 11 ತಾರೀಕು ರಿಲೀಸ್ ಆಗ್ತಾ ಇದೆ. ಪೇಷನ್ಸ್ ಇಂದ ಮಾತಾಡೋದು. ಚೈ ಎಸ್ ಐ ವಾನ್ ಸೋ ಸ್ವೀಟ್ ಚೈ ಸೋ ಸ್ವೀಟ್ ಥ್ಯಾಂಕ್ ಯು. You're selected. Yeah, I am selected. Okay, Chai. See you soon. Bye. Okay. See you soon. Bye. So, yes. Extra points put pidi. So, officially, winner na announce maar pidi divi now already. But anyways, it was so much fun. And, sikapate maja maadi divi actually. Hey, Gunusu. Was it good? Sakat kushay. Now, hostel life ali ege enjoy maadi divi. ಈಗ ಶೂಟಿಂಗ್ ಟೈಮ್ ಅಲ್ಲಿ ಯಾವ ತರ ಎಂಜಾಯ್ ಮಾಡಿದ್ವಿ ಅಷ್ಟೇ ಎಂಜಾಯ್ ಮಾಡ್ತೀವಿ. ಬಟ್ ಹೇಳ್ಬೇಕು ಅಂತ ಹೇಳಿದ್ರೆ ಐ ತಿಂಕ್ ಆ ಟ್ಯಾಲೆಂಟ್ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಎಲ್ಲಿಂದನೋ ಬಂದು ನಗಿಸ್ಬೇಕು ಅಂಡ್ ಜನರಂಗೆ ಒಂದು ನಿಮ್ಮನ್ನೇ ನೀವು ಟ್ರೋಲ್ ಮಾಡ್ಕೊಂಡೇನೆ ಒಬ್ಬರಿಗೆ ಮನೋರಂಜನೆ ಕೊಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಬರೋದಿಲ್ಲ. ನನಗೆ ಅದೇ ಅನ್ಸಿದ್ದು ಅಂದ್ರೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ತುಂಬಾ ಮಂದಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ. ನಾನು ಸ್ಟ್ರಗಲ್ ಮಾಡಿದ್ದೀನಿ, ಆದ್ರೆ ಅಷ್ಟೊಂದ್ ದೊಡ್ಡ ಮಟ್ಟದಲ್ಲಿ ಸ್ಟ್ರಗಲ್ ಮಾಡಿಲ್ಲ. ಈ ಒಂದು ಪೋಸ್ಟರ್ ನೋಡಿದಾಗ ಪೋಸ್ಟರ್ ಅಲ್ಲೂ ನಾನಿದ್ದೀನಿ ಅನ್ನೋದು, ಮತ್ತೆ ನನ್ಗೆ ಆಸೆ ಇದ್ದಿದ್ದು ಒಂದ್ಸಲ ಸ್ಕ್ರೀನ್ ಅಲ್ಲಿ ಬಂದ್ರೆ ಸಾಕು ಅಂತ, ಇವ್ರ ಜೊತೆ ಎಲ್ಲ ಆಕ್ಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದು ದೊಡ್ಡ ಸ್ಕ್ರೀನ್ ಇಡೀ ಲೀಡ್ ಆಗೇ ಮಾಡ್ತಿದ್ದೇನೆ, ಖುಷಿ ಆಗ್ತದೆ. ಬಹಳ ಖುಷಿ ಆಯ್ತು ಸರ್ ನಿಮ್ಮಿಂದ ಒಂದು ಸಕ್ಸಸ್ಫುಲ್ ಜರ್ನಿ. ಹಾರ್ಟ್ ಟಚಿಂಗ್. ಬಟ್ ಎನಿವೇಸ್ ಅದಕ್ಕೆ ಎಮೋಷನಲ್ ಮ್ಯೂಸಿಕ್ ಹಾಕಿ. ಎಸ್ ಖಂಡಿತ, ಬಹಳ ಖುಷಿ ಆಯ್ತು. ಅಂಡ್ ಇದೇ ರೀತಿಯಾಗಿ ಹಲವಾರು ಮೂವೀಸ್ಗಳನ್ನ ಇಂಡಸ್ಟ್ರಿ ಕೊಡ್ತಾ ಇರಲಿ ಅಂಡ್ ಹೊಸ ಹೊಸ ಪ್ರಯತ್ನಗಳು ನಡೀತಾ ಇರಲಿ. ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಆಲ್ ದ ವೆರಿ ಬೆಸ್ಟ್. February 16 ಎಲ್ಲರೂ ಕೂಡ ಥಿಯೇಟರ್ಗೆ ಬನ್ನಿ. ಅಬ್ಬಬ್ಬಾ ಅನ್ನೋಂತ ಒಂದು ಮೂವಿ ಬರ್ತಾ ಇದೆ. ಸೊ ನೀವು ಕೂಡ ಮೂವಿಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಬ್ಬಬ್ಬಾ ಏನ್ ಸಖತ್ತಾಗಿತ್ತು ಗುರು ಮೂವಿ ಅಂತ ಹೇಳಿನೆ ಹೊರಗಡೆ ಹೋಗ್ತೀರಾ ಅಂತ ಹೇಳಿ ಹೇಳ್ಬೋದು. ಅಂಡ್ ಎಲ್ಲಾ ಕನ್ನಡಿಗರನ್ನು ಕೂಡ ಬನ್ನಿ ಸಿನಿಮಾನ ನೋಡಿ. February 16 ಎಲ್ಲ ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗ್ಬೇಕು. ಅಂಡ್ ಅದಲ್ದೇನೆ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ KFI ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ನೋಟಿಫಿಕೇಶನ್ ಬೇಕು ಅಂದ್ರೆ ಗಂಟೆ ಒತ್ತಿ. ಥ್ಯಾಂಕ್ ಯು ಸೋ ಮಚ್.